ಈಗ ನಾನು ಹೊರಗಡೆ ಹೋಗಿದ್ದೆ, ನಾನು ಬರೋಷ್ಟು ಒಳಗಡೆ ಜಿ ಎಸ್ ಟಿ ಅವ್ರು ಬಂದಿದ್ದಾರೆ ಬನ್ನಿ ಅಂತೇಳಿ ನಮ್ಮವ್ರು ಕರೆದು ಬಂದೆ. ಬಂದು ಎಲ್ಲ ಈ ತರ ಇದು ಮಾಡ್ತಾ ಇದ್ದಾರೆ. ಜಿ ಎಸ್ ಟಿ ಅವರು ಹೊರಗಡೆ ಬಿಲ್ ಇಲ್ಲದೆ ಇರೋವಂಥದ್ದು ಏನನ್ನ ಇದ್ರೆ ಅವರು ಹೊರಗಡೆ ಗಾಡಿಗಾಗಲಿ ಇದಾಗಲಿ ಅವರು ಚರ್ಚ್ ಮಾಡಬೇಕು, ಅಲ್ಲಿ ಸೀಸಿಂಗ್ ಮಾಡಬೇಕು. ಯಾವುದೇ ಕಾರಣಕ್ಕೆ ಜಿ ಎಸ್ ಟಿ ಅವರು ಮನೆ ಒಳಗಡೆ ಬರೋಂಗಿಲ್ಲ. ಅರ್ಥ ಆಯ್ತಲ್ಲ ಸರ್? ನಂದು ನನ್ನೆ ಬರ್ತ್ಡೇ ಇರೋದ್ರಿಂದ ನಮ್ಮ ಎಂಪ್ಲಾಯೀಸ್ಗೆ ನಾನು ಗಿಫ್ಟ್ ಕೊಡಿಸ್ತೀನಿ ವರ್ಷ ವರ್ಷ. ಹಂಗಾಗ್ಬಿಟ್ಟು ನಾನು ಗಿಫ್ಟ್ ಕೊಡಕ್ಕಂತ ಹೇಳ್ಬಿಟ್ಟು ಇದು ತೊಗೊಂಡಿದ್ದೆ. ಅದು ಕೊಟ್ಟಾಯ್ತು, ನಿನ್ನೆ ನಮ್ಮ ಫಂಕ್ಷನ್ ಮುಗಿಯಿತು, ಕೊಟ್ಟಾಯ್ತು ನಮ್ಮ ಆಫೀಸರ್ಸ್ಗೆ, ಕೊಟ್ಟಾಗಿದೆ ನಮ್ಮ ಆಫೀಸಲ್ಲಿರೋ ಎಂಪ್ಲಾಯೀಸ್ಗೆ. ಉತ್ತರ ತಾಲೂಕಿಗೆ ಎಲ್ಲ ಫ್ಲೆಕ್ಸು ಎಲ್ಲ ತೆರವುಗೊಳಿಸಿ ಅಂತೇಳ್ಬಿಟ್ಟು ನಿನಗೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಎಲ್ಲಿ ನೀನು ಯಾರ ಮೇಲೆ ಏರ್ತಾ ಇರೋದಿವಲ್ಲ, ಈ ಅಧಿಕಾರಿಗಳು ಇವ್ರ ಕೈಗೊಂಬೆ ಆಗೋಗ್ಬಿಟ್ರಲ್ಲ. ಒಬ್ಬರು ಒತ್ತಡಕ್ಕೆ ಮಣಿಗೆ ನೀವು ಕೆಲಸ ಮಾಡ್ತಾ ಇದ್ದೀರಲ್ವಾ? ನಿಮಗೆ ಇದೇ ಸರ್ಕಾರ ಇದೇ ಪಾರ್ಟಿ ನಿಮಗೆ ಇನ್ನೊಂದು ತಿಂಗಳು ಎರಡು ತಿಂಗಳು ಇರ್ತಾರೆ. ಅದಾದ್ಮೇಲೆ ಕುಮಾರಣ್ಣನ ಸರ್ಕಾರ ಬರುತ್ತೆ, ಇದಕ್ಕೆಲ್ಲ ತಕ್ಕ ಪಾಠ ನಾವು ಕಲಿಸ್ಬೇಕಾಗುತ್ತೆ. ನಾನು ಈ ಮೂಲಕ ಹೇಳ್ತಾ ಇರೋದು ಒಂದೇ ಅಧಿಕಾರಿಗಳಿಗೆ, ನೀವು ಯಾವುದೇ ತಾರತಮ್ಯ ಇಲ್ಲದೆ ಕೆಲಸ ಮಾಡೋದು ಕಲ್ತ್ಕೊಳ್ಳಿ ಅಂತೇಳಿ ಹೇಳ್ತಾ ಇದ್ದೀನಿ. ಎಲ್ಲಿ ನೋಡಿದ್ರು ಅವರು ಇದಕ್ಕೆ ಕೈಗೊಂಬೆಗಳಾಗಿ ಕೆಲಸ ಮಾಡ್ತಾ ಇದ್ದೀರಾ ನೀವು? ವಿಸ್ತಾರ ನ್ಯೂಸ್, ನಿಖರ ಜನಪರ.